ಬಸವ ಟಿವಿ ಸಮಸ್ತ ಪ್ರೇಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ಕಳೆದ ಸಂಚಿಕೆಯಲ್ಲಿ ನೀಲಮ್ಮನ ವಚನಗಳನ್ನು ಹೇಳ್ತಾ ಇದ್ದೆ, ಮತ್ತು ಈ ಸಂಚಿಕೆಯಲ್ಲಿ ನೀಲಮ್ಮನ ವಚನಗಳನ್ನು ಮುಂದುವರಿಸ್ತಾ ಒಟ್ಟು 270 ವಚನಗಳು ನೀಲಮ್ಮನ ವಚನಗಳಿದ್ದಾವೆ. ಆ ವಚನಗಳಲ್ಲಿ ನಾನು ಕಳೆದ 2 ಸಂಚಿಕೆಯಲ್ಲಿ 12 ವಚನಗಳ ವಿವರಣೆಯನ್ನು ಕೊಟ್ಟಿದ್ದೆ. ಈಗ ಮತ್ತೆ ನೀಲಮ್ಮನ ವಚನಗಳನ್ನು ನಾನು ವಿವರಿಸ್ತಾ ಹೋಗ್ತೇನೆ. ನೀಲಮ್ಮನ ಕಳೆದ ಸಂಚಿಕೆಯಲ್ಲಿ ವಿವರಿಸಿದ ವಚನ ಯಾವುದಪ್ಪ ಅಂತ ಹೇಳಿದ್ರೆ, ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ, ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ ನಾನು ಪ್ರಲಾಪಿಸುತ್ತಿದ್ದೇನಯ್ಯ. ಕಡು ದುಃಖದಿಂದ ಮರುಗಲು ಶರಣ ಚನ್ನಣ್ಣನ ಅರಿದು ಶಿವ ಶಿವ ಎಂಬ ಮಂತ್ರವ ನರುಹಿ ಅಳಲುವ ಬಳಲಿಕೆಯ ಕಳೆದನಯ್ಯ. ಸಂಗಯ್ಯನಲ್ಲಿ ಚನ್ನ ಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿದ್ದೆನು. ಇದು ನೀಲಮ್ಮ ಚನ್ನ ಬಸವಣ್ಣನಿಗೆ ವಂದನೆಗಳನ್ನು ತಿಳಿಸುವಂಥ ಒಂದು ವಚನ. ವಚನದಲ್ಲಿ ನೀಲಮ್ಮ ಹೇಳ್ತಾರೆ, ನಾನು ಅಡವಿಯಲ್ಲಿ ಅಂದರೆ ಈ ಲೌಕಿಕ ಬದುಕು ಅನ್ನೋ ಒಂದು ಕಾಡಲ್ಲಿ ದಾರಿ ತಪ್ಪಿದ ಹಸುವಿನಂತೆ ದುಃಖಿಸ್ತಾ ಇದ್ದೆ, ಯೋಚನೆ ಮಾಡ್ತಾ ಇದ್ದೆ, ಸಂಕಟ ಪಡ್ತಾ ಇದ್ದೆ. ಅಂಥ ಹೊತ್ತಲ್ಲಿ ಚನ್ನ ಬಸವಣ್ಣ ಬಂದು ನಮಗೆ ಶಿವನ ಮಂತ್ರವನ್ನು ಅರುಹಿ ಶಿವಪಥವನ್ನು ನನಗೆ ತೋರಿಸಿಕೊಟ್ಟ. ಆ ಮಂತ್ರದಿಂದ, ಆ ಪಥದಿಂದ, ಆ ಮಾರ್ಗದಲ್ಲಿ ನಾನು ನಡೆದು ಬದುಕಿದೆ, ಉಳಿದೆ. ಅದಕ್ಕಾಗಿ ಚನ್ನ ಬಸವಣ್ಣನಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ, ನಮೋ ನಮೋ ಅಂತ ಹೇಳಿ ನೀಲಮ್ಮ ಈ ವಚನದಲ್ಲಿ ಹೇಳಿದರು. ನೀಲಮ್ಮನ ಬದುಕನ್ನು ಕುರಿತು ಆಕೆ ಈ ವಚನಗಳನ್ನು ಹೇಳೋ ಹೊತ್ತಲ್ಲಿ ಆಕೆ ಮಗುವನ್ನು, ಬಾಲ್ಯದಲ್ಲಿರುವ ತನ್ನ ಮಗುವನ್ನು ಕಳೆದುಕೊಂಡು ಆ ಗೊಂದಲಗಳಲ್ಲಿ, ಜಂಜಾಟದಲ್ಲಿ ಸಿಕ್ಕು ಬದುಕಿನೊಡನೆ ಹೋರಾಡುವ ಹೊತ್ತಲ್ಲಿ ಚನ್ನ ಬಸವಣ್ಣನ ಬಂದು ನೀಲಮ್ಮನಿಗೆ ಶಿವಪಥವನ್ನು ತೋರಿಸಿದರು, ಶಿವಮಾರ್ಗವನ್ನು ತೋರಿಸಿದರು, ಶಿವ ಮಂತ್ರವನ್ನು ಹೇಳಿಕೊಟ್ರು ಅನ್ನೋದನ್ನು ಈ ವಚನದಲ್ಲಿ ನೀಲಮ್ಮ ಹೇಳಿಕೊಂಡ್ರು. ಇದನ್ನು ಸ್ವಲ್ಪ ನಮ್ಮ ಲೌಕಿಕ ಬದುಕಿಗೆ ನಾವು ಕೇಳಿಕೊಂಡಾಗ, ಅಂದರೆ ಇವತ್ತಿಗೆ ಈ ಹೊತ್ತಲ್ಲಿ 12ನೇ ಶತಮಾನದ ನೀಲಮ್ಮನ ಈ ಮಾತು 21ನೇ ಶತಮಾನದ ಈ ನಮ್ಮ ಬದುಕಿಗೆ ಹೇಗೆ ಹತ್ತಿರ ಆಗುತ್ತೆ, ಹೇಗೆ ನಮಗೆ ಇದು ಮಾರ್ಗದರ್ಶನ ಆಗುತ್ತೆ ಅನ್ನೋದನ್ನು ಒಂಚೂರು ಯೋಚನೆ ಮಾಡಿದಾಗ, ನೀಲಮ್ಮ ತನ್ನ ಲೌಕಿಕ ಬದುಕಿನ ಅರಣ್ಯದಲ್ಲಿ ಹೇಗೆ ದಾರಿ ತಪ್ಪಿ, ಅಂದರೆ ಯಾವುದು ಸರಿಯಾದ ಮಾರ್ಗ, ನಾನು ಏನು ಮಾಡಲಿ ಅನ್ನುವ ಗೊಂದಲಕ್ಕೆ ಬಿದ್ದಿದ್ರಲ್ಲ, ಅದೇ ರೀತಿ ನಾವು ನೀವು ಎಲ್ಲ ಹಲವಾರು ಬಗೆಯ ಗೊಂದಲಗಳಲ್ಲಿ ಸಿಲುಕೊಂಡಿದ್ದೀವಿ. ಬದುಕು ಅನ್ನೋದಲ್ಲೇ ಒಂದು ಗೊಂದಲದ ಗೂಡಾಗಿಸಿಕೊಂಡಿರುವಂಥ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಸುತ್ತ ಹೆಚ್ಚಿನ ಜನರಲ್ಲಿ ಇರುವಂಥದ್ದು. ಇದೇ ನನ್ನ ಬದುಕಿನ ಮಾರ್ಗ ಅಂತ ನಿರ್ಧರಿಸಿಕೊಂಡವರ ಸಂಖ್ಯೆ ಬಹಳ ಕಡಿಮೆ. ಹಾಗಾಗಿ ನಾವೆಲ್ಲರೂ ಒಂದು ಬಗೆಯ ಯಾವುದು ಸರಿಯಾದ ಮಾರ್ಗ ಅನ್ನೋದನ್ನು ಗುರುತಿಸಿಕೊಳ್ಳೋದ್ರಲ್ಲೇ ಸಾಕಷ್ಟು ಸೋಲ್ತಾ ಇದ್ದೀವಿ ಅಥವಾ ಗೆಲ್ತಾ ಇದ್ದೀವಿ ಅನ್ನುವ ಪ್ರಶ್ನೆಗಿಂತ ಈ ಗೊಂದಲದಲ್ಲೇ ಹೆಚ್ಚಿನ ಸಮಯವನ್ನು ನಾವು ಕಳೀತಾ ಇದ್ದೀವಿ. ಯಾವುದು ಸರಿ? ಉದಾಹರಣೆಗೆ, ನಾನು ಇರುವ ವ್ಯವಸ್ಥೆಗೆ ಹೊಂದ್ಕೊಂಡು ಹೋಗೋದು ಸರಿನಾ, ಅಥವಾ ವ್ಯವಸ್ಥೆಯ ತಪ್ಪುಗಳ ವಿರುದ್ಧ ಸಿಡಿದು ನಿಲ್ಲೋದು ಸರಿನಾ, ಅಥವಾ ಯಾವುದು ಹೆಂಗಾದರೂ ಆಗಲಿ ನನ್ನ ಆದರ್ಶದ ಮಾರ್ಗದಲ್ಲಿ ನಾನು ಸಾಗೋದು ಸರಿನಾ, ಯಾವುದು ಸರಿ, ಯಾವುದು ನನ್ನ ಬದುಕಿನ ಮಾರ್ಗ ಆಗಬೇಕು ಅನ್ನೋ ಪ್ರಶ್ನೆಗಳು ನಮ್ಮ ಮುಂದೆ ಸಾಕಷ್ಟು ಕಾಡುತ್ತೆ. ಎಷ್ಟೋ ಸಾರಿ ನಮ್ಮ ನಿರ್ಧಾರಗಳು ಬದಲಾಗ್ತಾನೆ ಹೋಗುತ್ತೆ. ಎಷ್ಟು ಸಾರಿ ಅಂದ್ಕೊಳ್ತೀವಿ, ಏನಾದರೂ ಆಗಲಪ್ಪ, ಯಾರು ಹೇಗಾದರೂ ಇರಲಿ, ನಾವು ನನ್ನ ನೈತಿಕ ಮಾರ್ಗವನ್ನು ಬಿಡದೆ, ನನ್ನ ಆದರ್ಶಗಳನ್ನು ಬಿಡದೆ ನಾನು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ನಮ್ಮ ಸುತ್ತಲಿನ ವ್ಯವಸ್ಥೆ ಆ ನಮ್ಮ ನಿರ್ಧಾರವನ್ನು ಅಲ್ಲಾಡಿಸ್ಬಿಡುತ್ತೆ, ಸೋಲಿಸ್ಬಿಡುತ್ತೆ. ಆ ವ್ಯವಸ್ಥೆ ತನ್ನ ಒಳಗೆ ನನ್ನನ್ನೂ ಸೇರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಉದಾಹರಣೆ, ನಾನೊಂದು ಒಂದು ಆಫೀಸಲ್ಲೆಲ್ಲ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಉದಾಹರಣೆಗೆ ಇಂಥ ಒಂದು ಸನ್ನಿವೇಶ ತೊಗೊಂಡು, ನನ್ನ ಸುತ್ತ ಇರೋರೆಲ್ಲ ಹಣಕ್ಕಾಗಿ ಆಸೆಪಟ್ಟು ಹಣದ ಆಮಿಷದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರ ನಡುವೆ ಸಿಕ್ಕ ನಾನು ಮಾತ್ರ ಇಲ್ಲ, ನಾನು ಲಂಚ ತಗೊಳ್ಳಲ್ಲ, ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತೀನಿ, ನಾನು ಸರಿಯಾದ ರೀತಿಯಲ್ಲಿ ಇರ್ತೀನಿ ಅಂತ ಹೇಳಿದಾಗ ಅಲ್ಲೊಂದು ಗೊಂದಲ, ಒಂದು ಸಂಘರ್ಷ ಸೃಷ್ಟಿಯಾಗುತ್ತೆ. ಅಲ್ಲಿ ಸುತ್ತ ಇರುವವರಿಗೂ ನನಗೂ ಒಂದು ಸಂಘರ್ಷ ಸೃಷ್ಟಿಯಾಗುತ್ತೆ.
ಆ ಸಂಘರ್ಷದಲ್ಲಿ ಏನಾಗುತ್ತೆ, ಎಲ್ಲರೂ ಇರುವಾಗ ನೀನೊಬ್ಬ ಏನು ನಮ್ಮನ್ನು ಅವರು ಆ ಕಡೆಗೆ ಎಳ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅಂಥ ಹೊತ್ತಲ್ಲಿ ನಾವು ದುರ್ಬಲ ಮನಸ್ಥಿತಿಯರಾದ ಸಾಮಾನ್ಯರು, ಹೆಚ್ಚಿನ ಜನ ನಿರ್ಧಾರಾತ್ಮಕವಾಗಿ ನಿರ್ದಿಷ್ಟವಾಗಿ ತಾನು ಅಂದುಕೊಂಡಿದ್ದನ್ನು ಮುನ್ನಡೆಸ್ಕೊಂಡು ಹೋಗೋಕ್ಕಾಗದಿರೋ ನಮ್ಮಂಥ ಸಾಮಾನ್ಯರೇನು ಮಾಡ್ತೇವೆ, ಅಯ್ಯೋ ಹೌದಪ್ಪ ನಾನೊಬ್ಬ ಯಾಕೆ ಹಿಂಗಿರಬೇಕು, ಎಲ್ಲರೂ ಈ ಥರ ಇದ್ದಾರಂದಾಗ ನಾನು ಹಿಂಗೆ ಇದ್ಬಿಟ್ರೆ ಸರಿಯಲ್ವಾ, ನಮ್ಮ ನಿರ್ಧಾರ ಅಳ್ಳಾಡ್ಬಿಡ, ನಾವು ಸರಿಯಾದ ಮಾರ್ಗದಲ್ಲೇ ಹೋಗಬೇಕು ಅಂತ ಅಂದುಕೊಂಡಿದ್ರು ಆ ನಿರ್ಧಾರ ಅಳ್ಳಾಡ್ಬಿಡುತ್ತೆ, ನಾವು ಆ ವ್ಯವಸ್ಥೆಗೆ ಸೋತ್ಬಿಡ್ತೇವೆ, ನಾವು ಆ ಮಾರ್ಗದಲ್ಲಿ ಹೋಗಬೇಕು ಅಂತ ಎಷ್ಟು ಆಗಾಗ ಸಮರ್ಥನೆ ಕೊಟ್ಕೊಳ್ಳೋದು ನಮ್ಮ ಮನಸ್ಸು. ಏನು ಮಾಡೋಕ್ಕಾಗತ್ತೆ, ಎಲ್ಲ ಹಂಗಿರುವಾಗ ಈ ಥರದ ಸಮರ್ಥನೆಯ ದಾರಿಯನ್ನು ಹುಡುಕೊಂಡು ನಾವು ಇಲ್ಲ ಒಕ್ಕಣ್ ರಾಜ್ಯದಲ್ಲಿ ಒಂದು ಕಣ್ಣೇ ಬಿಟ್ಕೊಂಡು ಹೋಗಬೇಕು ಅನ್ನೋ ಗಾದೆ ಇಲ್ವಾ, ಹಾಗೆ ಎಲ್ಲರೂ ಹೆಂಗಿದ್ದಾರೋ ಹಾಗೆ ನಾವು ಇರಬೇಕು, ಈ ಥರದ ಸಮರ್ಥನೆಗಳನ್ನು ಕೊಟ್ಕೊಂಡು ವ್ಯವಸ್ಥೆ ಒಳಗೆ ಒಂದಾಗ್ಬಿಡ್ತೇವೆ, ನಾವು ಅದೇ ಮಾರ್ಗವನ್ನು ಅನುಸರಿಸೋಕೆ ಶುರು ಮಾಡಿಬಿಡ್ತೇವೆ. ಇದು ಒಂದು ಉದಾಹರಣೆ. ಆದರೆ ಮತ್ತೊಂದು ರೀತಿಯಲ್ಲಿ, ಇಲ್ಲ ನಾನು ಏನಾದರೂ ಆಗಲಿ ನಾನು ಹಿಂಗೆ ಇರ್ತೀನಿ, ಇದೇ ಆದರ್ಶದ ಮಾರ್ಗದಲ್ಲಿ ನಡೀತೀನಿ, ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಅಂತ ಹೇಳೋ ಹೊತ್ತಲ್ಲೂ ಕೂಡ ಆಗಲೂ ನನಗೆ ಎದುರಾಗುವ ಸವಾಲುಗಳು, ಸಂಕಷ್ಟಗಳು ನಮ್ಮನ್ನು ಸೋಲಿಸೋದು ಕುಗ್ಗಿಸ್ತಾ ಹೋಗುತ್ತೆ. ಇವೇ ನಮ್ಮ ಬದುಕಿನ ದಾರಿಯ ಸವಾಲುಗಳಾಗಿ ನಿಂತ್ಕೊಂಡ್ಬಿಡುತ್ತೆ ನಮಗೆ. ನಮಗೆ ಎದುರಾಗುವಂತಹ ಕಷ್ಟ, ನಮ್ಮ ಸುತ್ತಲಿನವರೇ ನಮಗೆ ಕೊಡುವ ಕಷ್ಟ, ನಮ್ಮ ಆದರ್ಶ ನಮ್ಮ ಸುತ್ತಲಿನವರಿಗೆ ತೊಂದರೆ ಅನ್ನಿಸಿದಾಗ ಅವರು ನಮ್ಮನ್ನು ದೂರ ತಳ್ಳುವಂತಹ ಸಮಸ್ಯೆಗಳು, ಈ ಥರದ ಸಮಸ್ಯೆಗಳು ಎದುರಾದಾಗಲೂ ಕೂಡ ನಾವಲ್ಲಿ ಸೋಲ್ತಾ ಹೋಗ್ತೀವಿ, ಸೋತು ಬಿಡ್ತೇವೆ. ಎಷ್ಟೋ ಸಾರಿ ನಾವು ಒಳ್ಳೆಯವರಾಗಿರಬೇಕು ಅಂದುಕೊಂಡ ಹೊತ್ತಲ್ಲೂ ನಾವು ಅದು ಆ ದಾರಿಯನ್ನು, ಆ ಮಾರ್ಗವನ್ನು ಕ್ರಮಿಸೋದ್ರಲ್ಲಿ, ನಡೆಯೋದ್ರಲ್ಲಿ ಸೋತು ಬಿಡ್ತೇವೆ. ಹಾಗಿರುವಾಗ ಮತ್ತೆ ನಾವು ಯಾವ ಮಾರ್ಗದಲ್ಲಿ ಹೋಗಬೇಕು, ಮತ್ತೆ ಗೊಂದಲ ನಮ್ಮಲ್ಲಿ ಶುರುವಾಗುತ್ತೆ. ಅಯ್ಯೋ ನಾನು ತಪ್ಪು ಮಾಡಿದ್ನ ಅನ್ನುವ ಗೊಂದಲ, ಇಲ್ಲ ಎಲ್ಲರೂ ಇರೋದು ಹಿಂಗೆ ನಾನು ಈ ಮಾರ್ಗದಲ್ಲೇ ಹೋಗ್ತೀನಿ ಅನ್ನುವ ಗೊಂದಲ, ಈ ತಪ್ಪು ಅನ್ನೋ ಗೊಂದಲ, ಸರಿ ಎನ್ನುವ ಗೊಂದಲ, ಏನು ಮಾಡಬೇಕು ಅನ್ನೋ ಇಂಥ, ಇದು ಒಂದು ಉದಾಹರಣೆ ಅಷ್ಟೇ. ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಬದುಕಲ್ಲಿ ಗೊಂದಲಗಳು ಬಹಳ ಇದ್ದಾವೆ. ನಮ್ಮ ಮಕ್ಕಳನ್ನು ಬೆಳೆಸೋದ್ರಿಂದ, ನಮ್ಮ ಮಕ್ಕಳನ್ನು ಒಂದು ಶಾಲೆಗೆ ಸೇರಿಸೋದ್ರಿಂದ, ನಮ್ಮ ಮಕ್ಕಳನ್ನು ಒಂದು ಅವರ ಭವಿಷ್ಯದ ನಿರ್ಧಾರದ ಪ್ರಶ್ನೆ ಬಂದಾಗಲೂ ಕೂಡ ನಮಗೆ ಸಾಕಷ್ಟು ಗೊಂದಲಗಳು ಕಾಡ್ತಾನೇ ಇರುತ್ತೆ. ಈ ಎಲ್ಲ ಗೊಂದಲಗಳು ಹೆಂಗೆಯಪ್ಪ ಅಂತ ಹೇಳಿದ್ರೆ, ನೀಲಮ್ಮ ಹೇಳುವಂತೆ ಅರಣ್ಯದಲ್ಲಿ ದಾರಿ ತಪ್ಪಿದ ಹಸುವಿನಂತೆ ನಮ್ಮ ಪರಿಸ್ಥಿತಿ. ಯಾವ್ದು ಸರಿ, ಯಾವ್ದು ಸರಿ, ಯಾವ್ದು ಸರಿ ಅನ್ನುವಂಥ ಮಾರ್ಗ. ಇಂಥ ಹೊತ್ತಲ್ಲಿ ಶಿವಪಥವನ್ನು ನೀಲಮ್ಮನಿಗೆ ಚನ್ನಬಸವಣ್ಣನ ತೋರಿಸಿಕೊಟ್ರು. ಅದೇ ಶಿವಪಥ ನಮ್ಮ ಪಾಲಿಗೂ ಇದೆ ಅನ್ನೋದನ್ನು ನಾವು ಮರೆಯಬಾರದು. ಹಾಗಂದರೆ ಅರ್ಥ ಏನು? ಈ ಗೊಂದಲಗಳಿಂದ ಪಾರಾಗೋಕೆ ಶಿವಪಥವೇ ಮಾರ್ಗ ಅಂದರೆ, ನಾವು ಶಿವಪಥವನ್ನು, ಶಿವನನ್ನು ಸೇರುವ ಮಾರ್ಗ ಅಂತ ಹೇಳಿದಾಗ ಏನು ಮೇಡಮ್ ನಾವು ಹೇಳೋದು? ಶಿವಪೂಜೆ ಮಾಡ್ಕೊಂಡಿರ್ಬೇಕಾ, ಶಿವ ಧ್ಯಾನ ಮಾಡ್ಕೊಂಡಿರ್ಬೇಕಾ, ರುದ್ರಾಕ್ಷಿ ವಿಭೂತಿ ಈ ಥರದ್ದೆಲ್ಲ ಧರಿಸ್ಕೊಂಡು ಮಠ ಗಿಟ ಸುತ್ತಕೊಂಡಿದ್ರೆ ಅದು ಸರಿಯಾದ ಮಾರ್ಗನ? ಅಷ್ಟು ಸಾಕ ನಮ್ಮ ಬದುಕಿಗೆ? ಈ ಥರದ ಪ್ರಶ್ನೆಗಳು ನಮ್ಮ ಮುಂದೆ ನಿಲ್ಲುತ್ತೆ. ಇದು ಶಿವಪಥನ ಅಂತ ಹೇಳಿ ಒಂದು ದೊಡ್ಡ ಪ್ರಶ್ನೆ ನಿಲ್ಲುತ್ತೆ. ಹಾಗಾದರೆ ಶಿವಪಥ ಯಾವುದು, ಶಿವನನ್ನು ಸೇರುವ ಮಾರ್ಗ ಯಾವುದು ಅಂತ ತಿಳ್ಕೊಳ್ಳುವ ಮುಂಚೆ ಶಿವನ ಸ್ವರೂಪ ಯಾವುದು ಅನ್ನೋದನ್ನು ನಮ್ಮ ವಚನಕಾರರು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು. ಏನಪ್ಪ ಶಿವಪಥ, ಶಿವನ ಸ್ವರೂಪ ಅಂತ ಹೇಳಿದ್ರೆ ಬಹಳ ಪ್ರಮುಖವಾದದ್ದು, ಕಾಯಕವೇ ಕೈಲಾಸ ಅಂದಾಗ ಕಾಯಕದಲ್ಲಿಯೇ ಶಿವನಿದ್ದಾನೆ ಅನ್ನೋದೊಂದನ್ನು ಬಹಳ ಪ್ರಮುಖವಾಗಿ ತೋರಿಸ್ಕೊಟ್ಟು, ನಿಷ್ಠೆಯಿಂದ ದುಡಿಮೆ ಮಾಡಿದರೆ ಅಲ್ಲೇ ಶಿವನಿರ್ತಾನೆ, ಕಾಯಕವೇ ಶಿವಸ್ವರೂಪ ಅನ್ನೋದನ್ನು ಬಹಳ ಪ್ರಮುಖವಾಗಿ ತೋರಿಸ್ಕೊಟ್ರು. ಅದರ ಜೊತೆಗೆ ವಚನಕಾರವ್ರು ಹೇಳುವ ಪ್ರಕಾರ ಶಿವ ಅಥವಾ ಪರಮಾತ್ಮ ಅಥವಾ ದೇವರು ನೀವು ಯಾವ ಹೆಸರಿಂದ ಕರೀರಿ, ಆ ಚೇತನ ಅನ್ನೋದಿದೆಯಲ್ಲ ಅದು ಆನಂದ ಸ್ವರೂಪಿ, ಆನಂದದ ರೂಪದಲ್ಲಿ ಇರುವಂಥದ್ದು. ಹಾಗೆ ಒಳ್ಳೆಯದರ ಸ್ವರೂಪವೇ ಪರಮಾತ್ಮ, ಒಳ್ಳೆತನದ ಸ್ವರೂಪವೇ ಪರಮಾತ್ಮ, ಜ್ಞಾನ ಸ್ವರೂಪಿ ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನನ್ನು, ಆ ಶಿವನನ್ನು ಸೇರುವ ಮಾರ್ಗ ಇದೆಯಲ್ಲ ಅದೇ ಶಿವಪಥ. ಆ ಶಿವಪಥ ಅಂದರೆ ಒಳ್ಳೆಯದರ ಸ್ವರೂಪ ಪರಮಾತ್ಮ ಅಂತ ಹೇಳಿದಾಗ ಆ ಒಳ್ಳೆಯದರ ಕಡೆಗೆ ಸಾಗುವುದೇ ಶಿವಪಥ, ಅದೇ ಶಿವಮಾರ್ಗ. ನಮ್ಮೆಲ್ಲ ಗೊಂದಲಗಳು, ಎಷ್ಟೆಲ್ಲ ಸಮಸ್ಯೆಗಳು ಇದ್ದಾಗಲೂ ಈ ಮಾರ್ಗವನ್ನು ನಾವು ಬಿಡಬಾರ್ದು, ಗೊಂದಲಗಳಿಗೆ ನಾವು ಒಳಗಾಗಬಾರ್ದು. ಭಕ್ತಿ ಎನ್ನೋದೇ
ಏಕಾಗ್ರತೆ. ಭಕ್ತಿ ಅನ್ನೋದೇ ನಿಷ್ಠೆ. ಭಕ್ತಿ ಅಂದರೆ ಬೇರೆ ಯಾವುದೂ ಅಲ್ಲ, ಭಕ್ತಿ ಅಂದರೆ ನಿಷ್ಠೆ, ಭಕ್ತಿ ಅಂದರೆ ಏಕಾಗ್ರತೆ. ಆ ಭಕ್ತಿ, ಆ ಏಕಾಗ್ರತೆ, ಆ ನಿಷ್ಠೆ ಅನ್ನೋದಿದೆಯಲ್ಲ, ಅದು ನಮ್ಮ ಸನ್ಮಾರ್ಗದಲ್ಲೂ ಇರಬೇಕು. ನಾನು ಈಗಾಗಲೇ ಹೇಳಿದಂತೆ, ನಾವು ಸನ್ಮಾರ್ಗದಲ್ಲಿ, ನೈತಿಕ ಪಥದಲ್ಲಿ ನಡೆಯುವಾಗ ನಮಗೆ ಸಾಕಷ್ಟು ಸವಾಲುಗಳು, ಸಾಕಷ್ಟು ಸಮಸ್ಯೆಗಳು ಎದುರಾಗುವುದು ಸಹಜ. ಸಹಜ ಎದುರಾಗತ್ತೆ. ಆ ಎದುರಾದಾಗ ಆ ದುರ್ಬಲ ಮನಸ್ಸನ್ನು ಹೊಂದಿದ ನಾವು ಆ ಸ್ಥಿರತೆಯನ್ನು ಕಾಪಾಡಿಕೊಂಡು ಮುಂದೆ ಹೋಗಬೇಕಿತ್ತು. ಮತ್ತೆ ಆ ದುರ್ಬಲ ಮನಸ್ಸಿಗೆ ಅಡಿಯಾಳಾಗಿ, ಅಯ್ಯೋ ಇರಲಿ ಬಿಡು, ಸಮರ್ಥನೆಗಳನ್ನು ಕೊಟ್ಟುಕೊಂಡು, ಸಮರ್ಥನೆಗಳನ್ನು ಕೊಟ್ಟು, ನಾವೆಲ್ಲ ಹೆಚ್ಚಿನ ಜನ ಮಾಡೋದೇನು ಅಂದರೆ, ನಮ್ಮ ನಮ್ಮ ತಪ್ಪುಗಳಿಗೆ ನಾವು ತಪ್ಪು ಅಂತ ಒಪ್ಪಿಕೊಳ್ಳುವ ಬದಲಾಗಿ ಸಮರ್ಥನೆಗಳನ್ನು ಹುಡುಕೊಳ್ತೀವಿ. ಇದು ನಮ್ಮ ಬಹಳಷ್ಟು ಜನರ ಸಮಸ್ಯೆ. ಈಗ ನಾನೇನು ತಪ್ಪು ಮಾಡಿದೆ ಅಂದರೆ, ಹೌದು ಇದು ತಪ್ಪು ಅಂತ ಧೈರ್ಯವಾಗಿ ಒಪ್ಪಿಕೊಂಡ್ರೆ ಆ ತಪ್ಪನ್ನು ತಿದ್ದುಕೊಳ್ಳೋಕೆ ಸಾಧ್ಯ ಆಗುತ್ತೆ. ತಪ್ಪನ್ನು ಒಪ್ಪಿಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯ ಅಲ್ಲ. ಅದು ಒಳ್ಳೆಯ ದೃಢ ಮನಸ್ಸಿರೋನಿಗೆ, ಧೈರ್ಯ ಇರೋನಿಗೆ ಮಾತ್ರ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳೋಕೆ ಸಾಧ್ಯ ಆಗುವುದು. ಹಾಗಾಗಿ ನಮ್ಮ ತಪ್ಪನ್ನು ನಾವು ಒಪ್ಪಿಕೊಳ್ಳಲ್ಲ, ಬದಲಾಗಿ ನನ್ನ ಸುತ್ತ ಇರೋರೆಲ್ಲ ಹಾಗಿದ್ದಾರೆ, ನಾನು ಹಾಗೆ ಇರ್ತೀನಿ, ನಿನ್ನ ಸುತ್ತ ಇರೋರು ಹೇಗಾದರೂ ಇರಲಿ, ಸಾಧ್ಯ ಆದರೆ ನಿನ್ನ ಸುತ್ತ ಇರೋರನ್ನು ನಿನ್ನ ದಾರಿಯಲ್ಲಿ, ಸನ್ಮಾರ್ಗದಲ್ಲೇ ನಡೆಸೋ ಪ್ರಯತ್ನ ಪಡು. ಅದು ಬಿಟ್ಟು ನೀನು ಅವ್ರ ಮಾರ್ಗಕ್ಕೆ ಹೋಗೋಕೆ ಒಂದು ಸಮರ್ಥನೆಯನ್ನು ಕೊಟ್ಕೊಳ್ಳೋದಿದೆಯಲ್ಲ, ಅದು ತಪ್ಪು. ನೀನು ಭಕ್ತಿಯ ಮಾರ್ಗವನ್ನು, ನಿಷ್ಠೆಯ ಮಾರ್ಗವನ್ನು, ಒಳ್ಳೆಯದರ ಮಾರ್ಗವನ್ನು, ಆಚಾರವನ್ನು ನೀನು ಆರಿಸಿಕೊಂಡ ಮೇಲೆ ಆ ಗೊಂದಲಗಳನ್ನು ಕಳಕು. ಶಿವಪಥವನ್ನು ಚನ್ನಬಸವಣ್ಣ ನೀಲಮ್ಮನಿಗೆ ಮಾತ್ರ ಹೇಳಿಲ್ಲ, ಇಡೀ ವಚನಕಾರರು ಶಿವಪಥವನ್ನು ನಮ್ಮೆಲ್ಲರ ಮುಂದೆ ತೆರೆದಿಟ್ಟು ಹೋಗಿದ್ದಾರೆ. ಆ ಪಥವನ್ನು, ಆ ಮಾರ್ಗವನ್ನು ನಾವು ಕ್ರಮಿಸಬೇಕಾದ ಹೊತ್ತಲ್ಲಿ ನಿಷ್ಠೆ ಇರಬೇಕು, ಏಕಾಗ್ರತೆ ಇರಬೇಕು. ಎಷ್ಟಾದರೂ ಕಷ್ಟ ಆಗಲಿ, ನಾನು ನನ್ನ ದಾರಿ ಬಿಡಲ್ಲ, ನನ್ನ ಒಳ್ಳೆತನ ಬಿಡಲ್ಲ ಅಂತ ನಾವು ಸಾಗಬೇಕು. ಆಗ ನಾವು ಪರಮಾತ್ಮನನ್ನು ಸೇರೋಕೆ ಸಾಧ್ಯ. ಪರಮಾತ್ಮ ಅಂದಾಗ ಮತ್ತೆ ನನಗೆ ಅದೇ ಪ್ರಶ್ನೆ, ಪರಮಾತ್ಮನನ್ನು ಸೇರೋದು ಅಂದರೆ ಮುಕ್ತಿಯನ್ನು ಹೊಂದ್ಬಿಡೋದು ಅಂತಲ್ಲ, ಪರಮಾತ್ಮ ಇದಾನ, ಈ ಥರದ ಪ್ರಶ್ನೆಗಳು ಬಂದಾಗ ಮತ್ತೆ ಆ ಆನಂದ ಸ್ವರೂಪಿಯಾದ ಭಗವಂತ, ಆ ಆನಂದವನ್ನು ಕಾಣೋಕೆ ಸಾಧ್ಯ, ನೆಮ್ಮದಿಯನ್ನು ಕಾಣೋಕೆ ಸಾಧ್ಯ. ನೋಡಿ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಯಾರು ನೈತಿಕ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಡೀತಾರೋ ಅವ್ರಿಗೊಂದು ಬಗೆಯ ಧೈರ್ಯ ಇರುತ್ತಲ್ಲ, ಆ ಕೆಚ್ಚು ಇರುತ್ತಲ್ಲ, ಅದೊಂಥರ, ನಾನು ಅಂಬಲಿನೇ ಕುಡಿಲಿ, ಗಂಜಿನೇ ಕುಡಿಲಿ, ನಾನು ಬಡವನೇ ಆಗಿರಲಿ, ಆದರೆ ಸನ್ಮಾರ್ಗದಲ್ಲಿ ಸಂಪಾದಿಸಿದ್ದಲ್ಲ ಆ ಧೈರ್ಯ ಕಳ್ಳತನದಲ್ಲಿ ಕೋಟಿ ಸಂಪಾದಿಸಿದವನಿಗಿರಲ್ಲ ಆ ಆನಂದ. ಅದಕ್ಕೆ ಡಿ ವಿ ಜಿ ಅವರೊಂದು ಮಾತು ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳಿದರೆ, ದುಡಿದು ಗಂಜಿ ಕುಡಿಯುವವನು ಕಾಗೆ ಎಂಜಲುಂಬುದ ಕಂಡು ಕರುಬುವನೇ ಅಂತ ಹೇಳಿ. ಗಂಜಿ ಕುಡಿತಾ ಇರೋನು ದುಡಿದು ತನ್ನನ್ನವನ್ನು ತಾನು ದುಡು, ಸರ್ವಜ್ಞನ ಒಂದು ವಚನವನ್ನು ನಾವು ಹೇಳ್ತೇವೆ, ಕಾಯಕ ಮಾಡುವವನ ಆಯತವ ನೋಡಿರೋ, ಕಾಯಕವ ಬಿಟ್ಟ ಮರುಗಳಿಗೆ ಕಪ್ಪರದ ಬಕ್ಕು ಕಾಣ ಸರ್ವಜ್ಞ ಅಂತ ಹೇಳಿ. ಕಾಯಕ ಮಾಡುವವನ ಆಯತವ ನೋಡಿರೋ, ಕಾಯಕವ ಬಿಟ್ಟ ಮರುಗಳಿಗೆ ಕಪ್ಪರದ ಬಕ್ಕು ಭಿಕ್ಷಾ ಪಾತ್ರೆ ಅಂತ ಹೇಳಿ ಸರ್ವಜ್ಞ ಕೂಡ ಹೇಳ್ತಾರೆ. ಅಂದರೆ ದುಡಿದು ಸನ್ಮಾರ್ಗದಲ್ಲಿ, ಆತ ಬಡತನದಲ್ಲೇ ಇರಲಿ, ಗಂಜಿಯನ್ನೇ ಕುಡಿಲಿ, ಅಥವಾ ಹಣದ ಬೇರೆ ವಿಷಯಗಳಲ್ಲಿ ಅವರಷ್ಟು ಸವಲತ್ತುಗಳಿಲ್ಲದೇ ಇರಲಿ, ಆದರೆ ಆತನಿಗಿರುವ ಧೈರ್ಯ ಇದೆಯಲ್ಲ, ಸ್ವಾಭಿಮಾನ ಇದೆಯಲ್ಲ, ಆ ಕೆಚ್ಚು ಇದೆಯಲ್ಲ, ಆ ನೈತಿಕತೆ ಇದೆಯಲ್ಲ, ಅದು ದುಷ್ಟ ಮಾರ್ಗದಲ್ಲಿ ನಡೆಯೋರಿಗೆ ಸಾಧ್ಯವೇ ಇಲ್ಲ, ಬರೋಕ್ಕೆ ಸಾಧ್ಯವೇ ಇಲ್ಲ. ಅದು ಅಷ್ಟು ಸರಳ ಅಲ್ಲ. ಯಾಕೆ ಸಾಧ್ಯ ಇಲ್ಲ, ಹೆಂಗಿರ್ತಾರಪ್ಪ, ಕಳ್ಳತನ ಮಾಡ್ಕೊಂಡು, ರೌಡಿಸಮ್ ಮಾಡ್ಕೊಂಡು, ದರೋಡೆ ಮಾಡ್ಕೊಂಡು, ದುಡ್ಡು ಲೂಟಿ ಹೊಡ್ಕೊಂಡು ಹೆಂಗಿರ್ತಾರೆ ಜನ, ಅವ್ರಿಗಿಲ್ವಾ, ಇರ್ತಾರೆ. ಅದೊಂದು, ಅದು ಬಂಡತನವೇ ಹೊರತು ನೈತಿಕ ಧೈರ್ಯ ಅಲ್ಲ. ಆ ಬಂಡತನ ಸೋಲುತ್ತೆ, ಯಾವಾಗಲೂ ಸೋಲುತ್ತೆ, ಆದರೆ ಆ ನೈತಿಕ ಧೈರ್ಯ ಅನ್ನೋದಿದೆಯಲ್ಲ, ಅದು ಸೋಲಲ್ಲ, ಗೆಲ್ಲುತ್ತೆ. ಆದರೆ ಗೆಲುವಿಗೆ ತಾಳ್ಮೆ ಬೇಕು. ಅಲ್ಲಿವರೆಗೂ ನಾವು ಕಾಯುವ ವ್ಯವಧಾನವನ್ನು ಹೊಂದಿರಬೇಕು. ಎದುರಾಗುವ ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸುವ ಕೆಚ್ಚು ನಮ್ಮಲ್ಲಿ ಇರಬೇಕು. ಅದಕ್ಕೆ ಜೇಡರ ದಾಸಿಮಯ್ಯ ಹೇಳಿದ ಮಾತು, ಹರ ತನ್ನ ಭಕ್ತರ ಅರೆದು ನೋಡುವ, ಒರೆದು ನೋಡುವ, ತಿರಿವಂತೆ ಮಾಡಿ ನೋಡುವ, ಬೆದರದೆ ಬೆಚ್ಚದೆ ಇರ್ದರೆ ಕರ ಹಿಡಿದೆತ್ತಿಕೊಂಬ ಕಾಣ ರಾಮನಾಥ ಅಂತ ಹೇಳಿ. ಅಂದರೆ ಆ ಪರಮಾತ್ಮನನ್ನು ಸೇರುವ ಮಾರ್ಗ ಯಾವಾಗಲೂ ಕಷ್ಟಕರವಾದದ್ದೇ,
ಸಾಧನೆಯ ಮಾರ್ಗವೇ ಅಷ್ಟು. ಇಲ್ಲದಿದ್ದರೆ ಅದನ್ನು ಸಾಧನೆ ಅಂತ ಅನ್ನಲ್ಲ. ಸುಲಭವಾಗಿ ಸರಳವಾಗಿದ್ದರೆ ಅದನ್ನು ಸಾಧನೆಯ ಮಾರ್ಗ ಅಂತ ಯಾರಂತಾರೆ? ಕಷ್ಟವಾಗಿದ್ದರೇ ಅದು ಸಾಧನೆಯ ಮಾರ್ಗ. ಕಷ್ಟಪಟ್ಟು ಆ ಗುರಿಯನ್ನು ಮುಟ್ಟಿದ್ರೇ ಅದು ಸಾಧನೆ. ಯಾವುದೇ ಆಗಲಿ ಸಾಧನೆ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅದರಲ್ಲಿ ಕಷ್ಟ ಇರಬೇಕು. ಕಷ್ಟ ಇಲ್ಲದೆ ಸರಳವಾಗಿ ಸಿಕ್ಕೋದು ಅದು ಸಾಧನೆ ಅಂತ ಅನ್ನಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಹಾಗೆ ನಮ್ಮ ಬದುಕಲ್ಲಿ ನಾವು ಒಳ್ಳೆಯದರ ಸ್ವರೂಪಿಯಾದ ಆನಂದ ಸ್ವರೂಪಿ ಜ್ಞಾನ ಸ್ವರೂಪಿಯಾದ ಪರಮಾತ್ಮನನ್ನು ಸೇರಬೇಕಾದ್ರೆ ನಾವು ಕಷ್ಟಗಳನ್ನು ಎದುರಿಸಲೇಬೇಕು, ಸಮಸ್ಯೆಗಳನ್ನು ಎದುರಿಸಲೇಬೇಕು. ಆ ಸಮಸ್ಯೆ ಆ ಕಷ್ಟ ನೋವುಗಳ ದಾರಿಯನ್ನು ದಾಟಿ ಹೋದಾಗಲೇ ನಮಗೆ ಆ ಪರಮಾತ್ಮನ ಆನಂದ ನಮಗೆ ಲಭಿಸೋದು, ಆ ಮಾರ್ಗವನ್ನು ಕ್ರಮಿಸೋದು. ಆ ಮಾರ್ಗದಲ್ಲಿ ನಾವು ಸೋಲ್ಬಾರ್ದು. ನನಗೆ ಕಷ್ಟ ಬಂತಪ್ಪ ಅಂದರೆ ಗಾದೆ ಕೂಡ ಹೇಳ್ತಾರೆ, ದೇವರು ಯಾವಾಗಲೂ ಒಳ್ಳೆಯವ್ರಿಗೆ ಕಷ್ಟ ಕೊಡೋದು ಅಂತ. ಹೌದ್ರಿ, ಒಳ್ಳೆಯವ್ರಿಗೆ ಕಷ್ಟ ಕೊಡೋದು ದೇವರು. ಯಾಕಂದರೆ ಒಳ್ಳೆಯವರನ್ನೇ ತನ್ನತ್ತ ಬರಮಾಡಿಕೊಳ್ಳೋನು ಪರಮಾತ್ಮ. ತನ್ನತ್ತ ಬರಮಾಡಿಕೊಳ್ಳುವಾಗ ಅವರನ್ನು ಪರೀಕ್ಷಿಸೋನು, ಅವನು ಪರೀಕ್ಷೆ ಮಾಡ್ತಾನೆ. ಕಷ್ಟಗಳನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ, ಸಮಸ್ಯೆಗಳನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಕಷ್ಟ ಸಮಸ್ಯೆಗಳು ಬರೋದು ಸಹಜ, ಆದರೆ ಅದು ಕಳೆದು ಹೋಗುತ್ತೆ. ಕಳೆದು ಹೋಗುವವರಿಗೆ ತಾಳ್ಮೆ ನಮಗಿರಬೇಕು. ರಾತ್ರಿ ಆಗಿದೆ ನಿಜ, ಹಗಲು ಬರುತ್ತೆ, ಹಾಗಲು ಬರುವವ್ರಿಗೆ ತಾಳ್ಮೆ ಇರಬೇಕು. ಅಯ್ಯಯ್ಯೋ ರಾತ್ರಿ ಆಯ್ತಲ್ಲಪ್ಪ ಅಂತ ನಾವು ಕಣ್ಮುಚ್ಕೊಂಡ್ಬಿಟ್ರೆ ನಕ್ಷತ್ರಗಳು ಬೆಳಕಿದೆ ರೀ ನಮ್ಮ ಪಾಲಿಗೆ, ಅದು ನಮಗೆ ಕಾಣಲ್ಲ. ರಾತ್ರಿ ಆದರೂ ಪರವಾಗಿಲ್ಲ, ಹಗಲು ಬರುತ್ತೆ ಅಂತ ಧೈರ್ಯವಾಗಿ ಕಾಯೋನಿಗೆ ನಕ್ಷತ್ರಗಳ ಬೆಳಕು ಮಾರ್ಗ ತೋರಿಸುತ್ತೆ. ಹಾಗೆ ಧೈರ್ಯದಿಂದ ಸಮಸ್ಯೆಗಳು, ಕಷ್ಟಗಳು, ಸಂಕಷ್ಟಗಳು ಏನೇ ಬಂದರೂ ನಮ್ಮ ಸನ್ಮಾರ್ಗವನ್ನು ಬಿಡದೆ ನಡೆಯೋದಿದೆಯಲ್ಲ, ಅದೇ ಶಿವಪಥ, ಅದೇ ಶಿವನನ್ನು ಸೇರುವ ಮಾರ್ಗ. ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯತನವನ್ನು ಪರಮಾತ್ಮನನ್ನು ನಾವು ಸೇರಬೇಕು. ಅದಿಲ್ಲ ಅಂತ ಹೇಳಿದ್ರೆ ನೀವು ಕೈಯಲ್ಲಿ ಲಿಂಗ ಇಟ್ಕೊಂಡಿದ್ರೂ ಪ್ರಯೋಜನ ಇಲ್ಲ, ನೀವು ಶಿವಪೂಜೆ ಮಾಡಿದರೂ ಪ್ರಯೋಜನ ಇಲ್ಲ ಅನ್ನೋದಕ್ಕೆ ಬಸವಣ್ಣವರು ಒಂದು ವಚನ ಬಹಳ ಅದ್ಭುತವಾದ ವಚನ ಎಷ್ಟು ಚೆನ್ನಾಗಿದೆ ಅಂದರೆ, ಹೇಡಿಯ ಕೈಯಲ್ಲಿ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ, ಆಯುಷ್ಯ ರೇಖೆ ಇಲ್ಲದೆ ಅರ್ಥರೇಖೆ ಇದ್ದು ಫಲವಿಲ್ಲ, ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವಿಲ್ಲ, ಹಾಗೆ ಶಿವಶರಣರ ನರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲ, ಆತ ಶಿವಪಥವನ್ನು ಅರಿಯಲಾರ ಅಂತ ಬಸವಣ್ಣನವರು ಹೇಳ್ತಾರೆ. ಅಂದರೆ ನಿನ್ನ ಕೈಯಲ್ಲಿ ಲಿಂಗ ಇಟ್ಕೊಂಡು ಶಿವಶರಣರನ್ನು ಅರಿಯದೇ ಇದ್ದರೆ ಫಲ ಇಲ್ಲ. ಶಿವಶರಣರ ಅಂದರೆ ಶಿವನ ಭಕ್ತರನ್ನು ಅರಿಯದೇ ಇದ್ದರೆ, ನಿನ್ನ ಸುತ್ತಲಿನವರನ್ನು ಅರಿಯದೇ ಇದ್ದರೆ, ಜಗತ್ತನ್ನು ಅರಿಯದೇ ಇದ್ದರೆ, ನಿನ್ನ ಬದುಕು ಇತರರಿಗೆ ಸಹಾಯ ಆಗದೇ ಇದ್ದರೆ, ಟಿ ಪಿ ಕೈಲಾಸಮ್ಮವರು ಹೇಳುವಂತೆ ನಾನು ದೇವರಿಗೆ ಏನಾದರೂ ಬಾಡಿಗೆ ಕೊಡ್ತೀನಿ ಅಂದರೆ ಯಾವ ಮೂಲಕ ರೀ? ನಾವು ಬಾಡಿಗೆ ಮನೆಯಲ್ಲಿದ್ದರೆ ಮನೆಗೆ ಬಾಡಿಗೆ ಕೊಡ್ತೀವಿ. ಈ ಭೂಮಿಯನ್ನು ಒಂದು ದೊಡ್ಡ ಮನೆಯೇ ಪರಮಾತ್ಮ ನಮಗೆ ಕೊಟ್ಟಿದ್ದಾನಲ್ಲ, ಪರಮಾತ್ಮನಿಗೆ ಯಾವ ಥರ ಬಾಡಿಗೆ ಕೊಡ್ತೀರಾ? ಅವನ ಋಣನ ಹೆಂಗೆ ತೀರಿಸ್ತೀರಾ? ಏನು ತೆಂಗಿನಕಾಯಿ ಹೊಡೆದ ಹೂ ಹಾಕಿನ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಷ್ಟು ಸತಿ ಹೇಳಿಲ್ಲ ನಾವು ಇದನ್ನು? ಎಲ್ಲನೂ ಪರಮಾತ್ಮ ಕೊಟ್ಟಿರೋದನ್ನು ಪರಮಾತ್ಮನೇ ಕೊಡೋಕ್ಕೆ ನಾವೇ ಆಗಬೇಕಾ? ಆ ಮೂಲಕ ಭಗವಂತನ ಋಣವನ್ನು ಖಂಡಿತ ನಾವು ತೀರಿಸೋಕ್ಕಾಗಲ್ಲ. ಬದಲಾಗಿ ಟಿ ಪಿ ಕೈಲಾಸಮ್ಮ ಏನು ಹೇಳ್ತಾರಂದರೆ, ನೀನು ಭಗವಂತನ ಋಣವನ್ನು ಅಂದರೆ ಬಾಡಿಗೆ ಭೂಮಿ ಮೇಲೆ ಬದುಕ್ತಾ ಇರೋದಕ್ಕೆ ಭಗವಂತನಿಗೆ ಬಾಡಿಗೆ ಕೊಡಬೇಕು ಅಂದರೆ, ಆ ಬಾಡಿಗೆ ಏನಪ್ಪ ಅಂದರೆ, ನಿನ್ನ ಸುತ್ತ ಇರೋ 4 ಜನಕ್ಕೆ ಸಹಾಯ ಮಾಡು, 4 ಜನಕ್ಕೆ ಸಹಾಯ ಮಾಡು, ಅದೇ ನೀನು ಭಗವಂತನಿಗೆ ಕೊಡೋ ಬಾಡಿಗೆ ಅಂತ ಹೇಳಿ ಟಿ ಪಿ ಕೈಲಾಸಮ್ಮವ್ರು ಹೇಳ್ತಾರೆ. ಬೋಧಿ ಸತ್ವರ ಒಂದು ಕತೆ ಇದೆ, ಜಾತಕ ಕತೆ ಒಂದು ಕತೆ ಇದೆ, ಒಂದು ಅದ್ಭುತವಾದ ಕತೆ ಇದು. ಆನಂದ ಶಿವಪಥದ ಮಾರ್ಗ, ಪರಮಾತ್ಮನನ್ನು ಸೇರುವ ಮಾರ್ಗದಕ್ಕೆ ಈ ಕತೆ ಭಾಳ ಚೆನ್ನಾಗಿ ಅನ್ವಯ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಬೌದ್ಧ ಸನ್ಯಾಸಿ ಇರ್ತಾನೆ. ಆ ಬೌದ್ಧ ಸನ್ಯಾಸಿ ಸುತ್ತಲಿನ ಜನರಿಗೆಲ್ಲ ತಾನು ತಿಳಿದದ್ದನ್ನು ಪ್ರವಚನವನ್ನು ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆಸುವ ಪ್ರಯತ್ನವನ್ನು ಅವನು ಮಾಡ್ತಾ ಒಳ್ಳೆಯ ಹೆಸರನ್ನು ಸಂಪಾದಿಸಿರ್ತಾನೆ. ಆದರೆ ಅವನಿಗೂ ಒಂದಷ್ಟು ಜನ ವೈರಿಗಳಿರ್ತಾರೆ, ಇದ್ದೇ ಇರ್ತಾರೆ. ಗಾದೆ ಇಲ್ವಾ, ಊರಿದ ಕಡೆ ಹೊಲಗೇರಿ ಅಂತ. ಹಾಗಾಗಿ ಜನ ಇದ್ದಾರೆ ಅಂದಾಗ, ನನಗೆ ಆತ್ಮೀಯರಿದ್ದಾರೆ ಅಂದಾಗ ನನಗೆ ವೈರಿಗಳೂ ಇರ್ತಾರೆ. ಇದನ್ನು ಸಹಜವಾಗೇ ಸ್ವೀಕರಿಸ್ಬೇಕು ನಾವು. ನಾವು ಅಯ್ಯೋ ನಾನು ಕಂಡ್ರೆ ಅವ್ರಿಗಾಗಲ್ಲ, ಅವರು ಸಹಜ ರೀ ಇದು. ಒಬ್ರಿಗೆ ನೀ ಎಲ್ಲರಿಗೂ ಇಷ್ಟ ಆಗಲ್ಲ, ಎಲ್ಲರೂ ಎಲ್ಲರಿಗೂ ಒಪ್ಪಿಗೆ ಆಗಲ್ಲ, ಇದು ಜೀವನದ ವೈಪರೀತ್ಯ, ಇದಕ್ಕೇನು ಮಾಡೋಕ್ಕಾಗಲ್ಲ, ಸಹಜ ಇದು. ಹಾಗೆ ಆ ಬೌದ್ಧ ಭಿಕ್ಷುಗೂ ವೈರಿಗಳಿದ್ದರು. ಎಲ್ಲರಿಗೂ ಸನ್ಮಾರ್ಗವನ್ನು ತೋರಿಸ್ತಾ ಒಳ್ಳೆ ಮಾತುಗಳ ಮೂಲಕ 4 ಜನರ ಸೇವೆ ಮಾಡಿಕೊಂಡು ಬದುಕ್ತಾ ಇದ್ದ ಆತನಿಗೂ ವೈರಿಗಳು ಇದ್ದರು. ಆತನನ್ನು ಕಂಡು ಅಸೂಯೆ ಪಡೋರು ಇದ್ದರು, ಇದ್ದೇ ಇರ್ತಾರೆ, ಇವ್ರಿಗೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಇಂಥ ಇವ್ರು ಏನು ಮಾಡಿದ್ರು, ಈ ಬೌದ್ಧ ಭಿಕ್ಷು ಏನು ಮಾಡ್ತಾ ಇದ್ದ ದಿನ ಬೆಳಗ್ಗೆ ಎದ್ದು ಎಲ್ಲ ಅಲ್ಲಿದ್ದ ಜನರಿಗೆ ಏನು ಮಾತಾಡಬೇಕು ಹೇಳಿ ವ್ಯವಸ್ಥೆ ಮಾಡಿ ಆಶ್ರಮ ಬಿಟ್ಟು ಒಂದು ಕಾಡೊಳಗೆ ಹೋಗೋನು. ಕಾಡೊಳಗೋಗಿ ಮತ್ತೆ ಸಂಜೆ ಆದಮೇಲೆ ಹಿಂತಿರುಗಿ ವಾಪಸ್ ಬರೋನು.
ಜನ ಎಲ್ಲ ಏನು ತಿಳ್ಕೊಂಡಿದ್ರು, ಏನು ಮಾತಾಡ್ತಾ ಇದ್ರು ಅಂದರೆ, ಈ ಮನುಷ್ಯ ಕಾಡ್ರೊಳಗೆ ಹೋಗಿ ದೇವರ ಜೊತೆ ಮಾತಾಡ್ತಾನೆ, ದೇವರ ಜೊತೆ ಇದ್ದು ಬರ್ತಾನೆ ಈ ಸ್ವಾಮೀಜಿ ಅಂತ ಜನ ಎಲ್ಲ ತಿಳ್ಕೊಂಡಿದ್ರು, ಭಾವಿಸಿದರು. ಅದೇ ರೀತಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರು. ಆ ವಿಷಯ ಆ ಬೌದ್ಧ ಭಿಕ್ಷುಗೂ ಕಿವಿಗೂ ಬಿದ್ದರು, ಆದರೆ ಆತ ತಲೆ ಕೆಡಿಸ್ಕೊಳ್ಳಿಲ್ಲ, ಹಾಗೆ ತಿಳ್ಕೊಳ್ಳಿ ಅಂತ ಸುಮ್ಮನೆ ಇದ್ದರು. ಅದು ನಿಜ ಅನ್ನುವಂತೆ ಆತನೂ ನಡ್ಕೊಳ್ತಾ ಇದ್ರು. ಆದರೆ ಈ ವೈರಿಗಳಿದ್ರಲ್ಲ, ಈ ವೈರಿಗಳಿಗೇನಪ್ಪ ಅಂದರೆ, ಇವನು ಇಷ್ಟೊಂದು ಹೆಸರು ಪಡ್ಕೊಳ್ತಾ ಇದ್ದಾನಲ್ಲ, ಇವನು ಬರೀ ದೇವ್ರ ಜೊತೆ ಮಾತಾಡ್ತೀನಿ ಅಂತ ಸುಳ್ಳು ಸುಳ್ಳು ಹೇಳ್ಕೊಳ್ತಾ ಇದ್ದಾನಲ್ಲ, ಇವನ ಸತ್ಯ ಏನು, ಕಾಡೊಳಗೆ ಯಾಕೆ ಹೋಗ್ತಾನೆ ಇವನು ದಿನ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಅವರು. ಒಂದಿನ ಏನು ಮಾಡಿದ್ರು, ಆ ಬೌದ್ಧ ಭಿಕ್ಷು ಕಾಡೊಳಗೆ ಹೋಗೋದನ್ನೇ ಕಾಯ್ತಾ ಒಂದು ಮರದ ಹತ್ರ ಅವಿಸ್ಕೊಂಡಿದ್ರು. ಅವನು ಕಾಡೊಳಗೆ ಹೋದ ನಂತರ ಆತನನ್ನು ಹಿಂಬಾಲಿಸ್ಕೊಂಡು ಆತನಿಗೆ ಕಾಣದಂತೆ ಹೋದರು. ಆತ ಕಾಡೊಳಗೆ ಹೋದ ಒಂದು ಕಾಡಿನ ಮಧ್ಯದಲ್ಲಿ ಒಂದು ಗುಡಿಸಲಿತ್ತು. ಆ ಗುಡಿಸಲ ಒಳಗೆ ಆ ಸನ್ಯಾಸಿ ಇವರು ಬಂದು ಗುಡಿಸಲ ಸುತ್ತ ಇದ್ದ ಮರಗಳ ಹಿಂದೆ ಅವಿಸ್ಕೊಂಡು ನೋಡ್ತಾ ಇದ್ರು, ಏನು ಮಾಡ್ತಾನೆ ಇವನು, ಯಾವ ದೇವ್ರ ಪ್ರತ್ಯಕ್ಷ ಆಗುತ್ತೆ, ಯಾವ ದೇವ್ರ ಹತ್ರ ಮಾತಾಡ್ತಾನಂತ. ಆದರೆ ಈ ಬೌದ್ಧ ಭಿಕ್ಷು ಆ ಗುಡಿಸಲೊಳಗಿದ್ದ ಇಬ್ಬರು ಕುಷ್ಠರೋಗಿ ದಂಪತಿಗಳು ಆ ಗುಡಿಸಲಲ್ಲಿ ಇದ್ದರು. ಆ ಗುಡಿಸಲಲ್ಲಿದ್ದ ಆ ದಂಪತಿಗಳ ಆರೈಕೆಯನ್ನು ಮಾಡಿ, ಅವರನ್ನು ಸ್ವಚ್ಛಗೊಳಿಸಿ, ಅಲ್ಲೇ ಅಡುಗೆ ಮಾಡಿ, ಅವರು ಊಟ ಮಾಡಿಸಿ, ನಿದ್ದೆ ಮಾಡಿಸಿ, ಮತ್ತೆ ಸಂಜೆ ಅಡುಗೆ ಮಾಡಿಟ್ಟು ಆ ನಂತರ ಆಮೇಲೆ ಹಿಂತಿರುಗಿ ಬರ್ತಾ ಇದ್ದ. ಇದನ್ನೆಲ್ಲ ಕಾಯ್ತಾ ಇದ್ದ ಮರದ ಹಿಂದೆ ಅವಿಸ್ಕೊಂಡಿದ್ದಂಥವ್ರು ನೋಡ್ತಾನೇ ಇದ್ರು. ಆತ ಹಿಂತಿರುಗಿ ಬರುವ ವೇಳೆಗೆ ಇವರಿಗೆ ಆಶ್ಚರ್ಯ ಆಯಿತು, ಮತ್ತು ನಾವು ಮಾಡಿ ತಪ್ಪು ಅಂತಲೂ ಅನ್ನಿಸ್ತು. ಆತನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದರು. ಆಗ ನೀವು ದೇವರ ಜೊತೆ ಮಾತಾಡ್ತೀರಾ ಅಂದಾಗ ಹೌದು ಅಂತ ಹೇಳಿದ್ರಿ, ದೇವರ ಸೇವೆಯನ್ನು ಮಾಡ್ತೀರಾ ಅಂದಾಗ ಹೌದು ಅಂತ ಹೇಳಿದ್ರಿ, ಆದರೆ ಇಲ್ಲಿ ನೀವು ಈ ಕುಷ್ಠರೋಗಿಗಳ ಸೇವೆಯನ್ನು ಮಾಡ್ತಾ ಇದ್ದೀರಾ, ಇದೇನು ಅರ್ಥ ಅಂತ ಹೇಳಿ ಅವ್ರು ಕೇಳಿದರು. ಅದಕ್ಕೆ ಆತ ಹೇಳ್ದ, ಇವರೇ ನನಗೆ ದೇವರ ಸ್ವರೂಪ, ಅಂದರೆ ಕೈಯಲ್ಲಾಗದವರಿಗೆ ಸಹಾಯ ಮಾಡೋದೇ ಪರಮಾತ್ಮನ ಸೇವೆ, ಹಾಗಾಗಿ ನನಗೆ ಇವರ ಸೇವೆಯೇ ಪರಮಾತ್ಮನ ಸೇವೆ. ಇದನ್ನೇ ಮದರ್ ತೆರೇಸ ಮಾಡಿದ್ದು, ಆಕೆ ಮಾಡಿದ್ದು ಇದನ್ನೇ, ಆಕೆ ಪರಮಾತ್ಮನನ್ನು ಕಂಡದ್ದು ಈ ಮೂಲಕವೇ. ಹಾಗಾಗಿ ನಾವು ಆ ಮಟ್ಟಕ್ಕೆ ಬೆಳೀದೇ ಇದ್ದರೂ, ಕೊನೆಯ ಪಕ್ಷ ನಮ್ಮಿಂದಾಗುವ ಕಿಂಚಿತ್ತು ಸಹಾಯವನ್ನು ಯಾವುದಾದ್ರ ಮೂಲಕ ನಮ್ಮ ಸುತ್ತಲಿನವರಿಗೆ ಕೊಡೋದಿದೆಯಲ್ಲ, ಸಹಾಯ ಮಾಡೋದಿದೆಯಲ್ಲ, ಅದೇ ನಾವು ಭಗವಂತನಿಗೆ ಕೊಡುವ ಬಾಡಿಗೆ ಅಂತ ಹೇಳಿ ಟಿ ಪಿ ಕೈಲಾಸಮ್ಮವರು ಹೇಳಿದ್ರಲ್ಲ. ಹಾಗೆ ಆತ ಕುಷ್ಠರೋಗಿಗಳ ಸೇವೆಯ ಮೂಲಕವೇ ಪರಮಾತ್ಮನನ್ನು ಕಂಡವರು. ಇದೊಂದು ಕತೆ, ಜಾತಕ ಕತೆ. ಈ ಕಥೆಯ ಮೂಲಕ ನಮ್ಗೆ ಅರ್ಥ ಆಗೋದಿಷ್ಟೇ, ದೇವರು ಅನ್ನೋನು ಯಾರೋ ಒಬ್ಬ ಎಲ್ಲೋ ಇರೋನಲ್ಲ, ಆತ ನಮ್ಮ ಒಳ್ಳೆಯ ಸ್ವರೂಪ, ಒಳ್ಳೆಯತನದ ಸ್ವರೂಪ. ಆ ಒಳ್ಳೆಯತನದ ಸ್ವರೂಪಿಯಾದ ಭಗವಂತನನ್ನು ಸೇರಬೇಕಾದ್ರೆ ನಾವು ಒಳ್ಳೆಯ ಮಾರ್ಗದಲ್ಲಿಯೇ ನಡಿಬೇಕು. ಅದೇ ಶಿವಪಥ, ಅದೇ ಶಿವಮಂತ್ರ. ಆ ಶಿವಮಂತ್ರವನ್ನು, ಆ ಶಿವಪಥವನ್ನು ಚನ್ನಬಸವಣ್ಣ ನೀಲಮ್ಮನಿಗೆ ಹೇಳಿದ್ರ ಜೊತೆಗೆ ನಮಗೂ ಹೇಳಿದ್ದಾರೆ. ನೀಲಮ್ಮ ಶಿವಪಥವನ್ನು ಅರಿತು ಆಧ್ಯಾತ್ಮದ ಕಡೆಗೆ ಸಾಗಿ, ಆಧ್ಯಾತ್ಮದ ಮೂಲಕ ಸಾಧನೆಯನ್ನು ಮಾಡಬೇಕು ಅಂತ ನೀಲಮ್ಮ ಹೊರಟರೆ, ಲೌಕಿಕ ಬದುಕಲ್ಲಿಯೂ ನಾವು ಪರಮಾತ್ಮನನ್ನು ಸೇರುವ ಮಾರ್ಗ ಈ ಶಿವಪಥವನ್ನು ತೋರಿಸಿಕೊಡು, ಈ ಶಿವಪಥದಲ್ಲಿ ನಡೆಯೋದು. ಇದೇ ಶಿವಮಂತ್ರ. ಇದನ್ನು ನಮ್ಮ ಚನ್ನಬಸವಣ್ಣ ಒಬ್ಬರೇ ಅಲ್ಲ, ನಮ್ಮ ವಚನಕಾರರು ಎಲ್ಲರೂ ಬೇರೆ 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 ಅರ್ಥದಲ್ಲಿ, ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ವಿಚಾರಗಳ ಮೂಲಕ ನಮಗೆ ತೋರಿಸ್ಕೊಟ್ಟಿರೋದು. ಇದನ್ನು ನಾವು ಕಳೆದ ಅಷ್ಟೂ ಸಂಚಿಕೆಗಳಲ್ಲಿ ಬೇರೆ ಬೇರೆ ವಚನಕಾರ್ತಿಯರ ಶರಣೆಯರ ವಚನಗಳ ಮೂಲಕ ಇದನ್ನೇ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಯಾವುದು ಶಿವಪಥ ಅಂದರೆ ಸನ್ಮಾರ್ಗವೇ ಶಿವಪಥ. ಯಾರು ಶಿವ ಅಥವಾ ಪರಮಾತ್ಮ ಅಂದರೆ, ಒಳ್ಳೆಯ ಜ್ಞಾನದ ಆನಂದ ಸ್ವರೂಪಿಯಾದವನೇ ಶಿವ. ಆ ಮಾರ್ಗವನ್ನು ಸೇರುವುದೇ ನಾವು ಶಿವಪಥದಲ್ಲಿ ಸಾಗುವ, ದಾರಿಯಲ್ಲಿ ಸಾಗಿ ಆ ಪರಮಾತ್ಮನನ್ನು ಸೇರುವ ಮಾರ್ಗವೇ ಶಿವಪಥ ಅಂತ ಹೇಳಿ. ಹಾಗಾಗಿ ಈ ಶಿವಪಥವನ್ನು ಅರ್ಥ ಮಾಡಿಕೊಂಡ ನೀಲಮ್ಮ ಶಿವ ಮಂತ್ರವನ್ನು ಕೊಟ್ಟಂತಹ, ಶಿವಪಥವನ್ನು ತೋರಿಸಿಕೊಟ್ಟಂತಹ ಚನ್ನಣ್ಣನಿಗೆ ವಂದನೆಗಳನ್ನು ಈ ವಚನದಲ್ಲಿ ಸಲ್ಲಿಸ್ತಾರೆ. ನಾವು ಲೌಕಿಕ
ಮಾರ್ಗದಲ್ಲಿ ಅಂದರೆ ಲೌಕಿಕ ಬದುಕಲ್ಲಿ ಗೊಂದಲದಲ್ಲಿ ಸಿಕ್ಕ ನಮಗೆ ಇಂತಹ ಒಂದು ಶಿವಪಥವನ್ನು ನಮ್ಮ ಶರಣೆಯರು, ನಮ್ಮ ವಚನಕಾರರು, ವಚನ ಸಾಹಿತ್ಯ ನಮಗೆ ತೋರಿಸಿಕೊಟ್ಟಿದೆಯಲ್ಲ, ಇವರಿಗೆ ನಾವೆಲ್ಲರೂ ವಂದನೆಗಳನ್ನು ಸಲ್ಲಿಸಲೇಬೇಕು. ನಿಜವಾಗಿ ಇದೊಂದು ಅನರ್ಘ್ಯ ರತ್ನ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯವನ್ನು ಕೊಡುಗೆಯಾಗಿ ಕೊಟ್ಟ ಆ ಶರಣರಿಗೆ ನಮ್ಮೆಲ್ಲರ ಹೃತ್ಪೂರ್ವಕವಾದ ವಂದನೆಗಳನ್ನು ದಿನನಿತ್ಯ ನಾವು ಸಲ್ಲಿಸಿದರೂ ಕಡಿಮೆಯೇ ಅಂತ ಹೇಳಿ ನೀಲಮ್ಮನ ಮತ್ತೊಂದು ವಚನಕ್ಕೆ ನಾನಿಲ್ಲಿ ಬರ್ತೇನೆ. ನೀಲಮ್ಮನ ಮತ್ತೊಂದು ವಚನ ಯಾವುದಪ್ಪ ಅಂತ ಹೇಳಿದರೆ, ಮತ್ತೆ ಬಸವಣ್ಣನವರನ್ನೇ ಕುರಿತು ನಾನು ಆರಂಭದಲ್ಲೇ ಹೇಳಿದ್ದೆ. ನೀಲಮ್ಮ ಬಹಳ ಹೆಚ್ಚಿನ ವಚನಗಳಲ್ಲಿ ಬಸವಣ್ಣನವರನ್ನು ಕುರಿತೇ ಮಾತಾಡ್ತಾರೆ, ಬಸವಣ್ಣನವರ ಬಗ್ಗೆಯೇ ಹೆಚ್ಚಿನ ಚರ್ಚೆಯನ್ನು ಮಾಡ್ತಾ ಹೋಗ್ತಾರೆ ಅನ್ನೋದನ್ನು ನಾನು ಹೇಳಿದ್ದೆ. ಇಲ್ಲೂ ಕೂಡ ಈ ಒಂದು ವಚನದಲ್ಲಿ ಕೂಡ ಬಸವಣ್ಣನವರ ಬಗ್ಗೆ ನೀಲಮ್ಮ ಮಾತಾಡ್ತಾರೆ. ಆ ವಚನ ಯಾವುದಪ್ಪ ಅಂತ ಹೇಳಿದರೆ, ಅತೀತ ಒಡಗಿ ನಿರಾಲಂಬದ ಮನದ ಮೂರ್ತಿಯ ತಿಳಿದು ಅಧಿಕ ತೇಜೋನ್ಮಯ ಬಸವ. ಕ್ಷಮಿಸಿ, ಇನ್ನೊಂದು ವಚನ ಇಲ್ಲಿ ಬಸವಣ್ಣನವರನ್ನು ಕುರಿತು ಮಾತಾಡುವ ಈ ವಚನ ಯಾವುದಪ್ಪ ಅಂತ ಹೇಳಿದರೆ, ಅಧಿಕ ತೇಜೋನ್ಮಯ ಬಸವ ಅನಾದಿತ್ವ ಮೂರ್ತಿ ನೀನೇ ಅಯ್ಯ ಬಸವ, ಎಲೆ ಅಯ್ಯ ಸಮರಸದಲ್ಲಿ ಹುಟ್ಟಿದ ಪ್ರಣವ ಮೂರ್ತಿಯಯ್ಯ ಬಸವಯ್ಯ, ಆ ಬಸವನ ಅಡಗಿದ ಬಳಿಕ ಆನು ಬದುಕಿದೆನಯ್ಯ ಸಂಘಯ್ಯ, ಅಧಿಕ ತೇಜೋನ್ಮಯ ಬಸವ ಅನಾದಿತತ್ವ ಮೂರ್ತಿ ನೀನೇ ಅಯ್ಯ ಬಸವ, ಎಲೆ ಅಯ್ಯ ಸಮರಸದಲ್ಲಿ ಈ ಎರಡರಲ್ಲೂ ಹುಟ್ಟಿದ ಈ ಎರಡರನ್ನು ಸಮನ್ವಯಗೊಳಿಸಿದ ನೀನು ಪ್ರಣವ ಮೂರ್ತಿಯಯ್ಯ ಬಸವಯ್ಯ. ನೀಲಮ್ಮ ಪ್ರಣವ ಮೂರ್ತಿ ಶಿವನನ್ನು ಪರಮಾತ್ಮನನ್ನು ಬಸವ ಮೂರ್ತಿಯ ಮೂಲಕವೇ ಕಂಡವಳು. ಬಸವನೇ ಆಕೆಗೆ ಶಿವಸ್ವರೂಪಿ, ಬಸವ ಮಾರ್ಗವೇ. ಬಸವ ಮಾರ್ಗ ಅಂದರೆ ಸನ್ಮಾರ್ಗ, ಬಸವ ತೋರಿಸಿಕೊಟ್ಟದ್ದು ನಮಗೆ ಸನ್ಮಾರ್ಗ. ಬಸವ ಮಾರ್ಗವೇ ನೀಲಮ್ಮನ ಮಾರ್ಗ. ಹಾಗಾಗಿ ಬಸವಣ್ಣನವರನ್ನು ಈ ವಚನದಲ್ಲಿ ಈ ರೀತಿಯಾಗಿ ಹೊಗಳುತ್ತಾರೆ. ಮತ್ತು ಇನ್ನೊಂದು ವಚನದಲ್ಲಿ ನೀಲಮ್ಮ ಅತೀತ ಒಡಗಿ ನಿರಾಲಂಬದ ಮನದ ಮೂರ್ತಿಯ ತಿಳಿದು ಮನೋವ್ಯಾಧಿಯಂ ಪರಿಹರಿಸಿಕೊಂಡು ಭಾವದ ಸೂತಕವಳಿದು ಬ್ರಹ್ಮದ ನೆಮ್ಮುಗೆಯ ತಿಳಿದು ಮನ ವಿಶ್ರಾಂತಿಯೇನೇ ಇದೆ ವಿಚಾರದ ಅನುಭವವನ್ನರಿದು ವಿವೇಕದಿಂದ ಆನು ವಿಶೇಷ ಸುಖವ ಕಂಡೆನಯ್ಯ ಸಂಘಯ್ಯ ಬಸವನಿಂದಲ್ಲಿ. ಇದು ನೀಲಮ್ಮನ ಮತ್ತೊಂದು ವಚನ. ಈ ವಚನದ ವಿವರಣೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.